ಶ್ರೀ 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 ಸತ್ಯಾತ್ಮ ತೀರ್ಥ ಸ್ವಾಮಿಗಳವರಿಗೆ ನಮ್ಮ ಸಾಕಾರ ನಮಸ್ಕಾರವನ್ನು ಹೇಳಿಕೊಂಡು ಅವರು ನಮಗೆ ಅನುಗ್ರಹ ಭಾಷಣ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯ ವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನಃ ಆನಂದತೀರ್ಥ ಭಗವತ್ ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರಿಯಾನ್ ನೌಮಿನ್ಯಾಯ ಸುಧಾರತಾನ್. ಹರಿವಾಯು ಗುರುಗಳ ಪರಮಾನುಗ್ರಹದಿಂದ 25 ಚಾತುರ್ಮಾಸ್ಯಗಳನ್ನು ಮಾಡುವಂತಹ ಒಂದು ಅವಕಾಶ ಒದಗಿ ಬಂದಿದೆ. ಇದರಲ್ಲಿ ಮಾನುಷವಾದ ನಮ್ಮ ಪ್ರಯತ್ನ ಯಾವುದೂ ಇಲ್ಲ. ಗುರುಗಳ ಅನುಗ್ರಹ, ಮುಖ್ಯಪ್ರಾಣದೇವರ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪರಮಾನುಗ್ರಹವೇ ಇಲ್ಲಿ ಪ್ರಧಾನವಾದ ಕಾರಣ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತ್ಯಂತ ಆತ್ಮೀಯರಾದ ವ್ಯಾಸರಾಜ ಮಠದ ಪೀಠಾಧಿಪತಿಗಳಾದಂತಹ ವಿದ್ಯಾಶ್ರೀಶ ತೀರ್ಥರು ವಿಶೇಷ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಅವರ ಪಾಠ ಪ್ರವಚನದ ಅನೇಕ ಕಾರ್ಯಗಳ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಬಂದು ತಮ್ಮ ಒಂದು ಅಮೂಲ್ಯವಾದ ಸಂದೇಶವನ್ನು ಅವರು ನೀಡಿದ್ದಾರೆ. ಅವರಿಗೆ ಮೊದಲು ಅಭಿನಂದನೆಗಳನ್ನು ತಿಳಿಸ್ತೇವೆ. ನಿರಂತರವಾಗಿ ಸುಧಾದಿ ಗ್ರಂಥಗಳ, ನ್ಯಾಯಾಮೃತಾದಿ ಗ್ರಂಥಗಳ ಪಾಠ ಪ್ರವಚನಗಳನ್ನು ಮಾಡ್ತಾ ವ್ಯಾಸರಾಜರ, ಟೀಕಾಕೃತ್ಪಾದರ, ಶ್ರೀಮದ್ ಆಚಾರ್ಯರ ದೊಡ್ಡ ಸೇವೆಯನ್ನು ಮಾಡುವಂತಹ ಯತಿಗಳು ವಿದ್ಯಾಶ್ರೀಶ ತೀರ್ಥರು. ವ್ಯಾಸರಾಜರ ಸೇವೆಯನ್ನು ಮಾಡುವ, ಮುಖ್ಯಪ್ರಾಣದೇವರ ಸೇವೆಯನ್ನು ಮಾಡುವ ಅವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಮಗೆ ವಿಶೇಷ ಅಭಿಮಾನದ ಸಂಗತಿ. ಗೋಪಾಲಕೃಷ್ಣ ದೇವರೇ, ಮುಖ್ಯಪ್ರಾಣದೇವರೇ ಈ ಕಾರ್ಯಕ್ರಮಕ್ಕೆ ಬಂದಂತಾಗಿದೆ. ಜೊತೆಗೆ ಈ ಎಲ್ಲ ಹರಿವಾಯು ಸ್ತುತಿ ಪಾರಾಯಣದ ಸಂಘ, ಲಕ್ಷ ಹರಿವಾಯು ಸ್ತುತಿ ಪಾರಾಯಣ ಸಂಘದ ಎಲ್ಲ ಸಜ್ಜನರು, ಇದರಲ್ಲಿ ಪುರುಷರು ಇದ್ದಾರೆ, ಹರಿಕಥಾಮೃತ ಸಾರ, ಮಧ್ವನಾಮ ಇವುಗಳ ಪಾರಾಯಣವನ್ನು ಮಾಡುವಂತಹ ನೂರಾರು ಜನ ಸ್ತ್ರೀಯರು ಕೂಡ ಇಲ್ಲಿದ್ದಾರೆ. ಇದೊಂದು ದೊಡ್ಡದಾದ ಕ್ರಾಂತಿಯನ್ನು ಈ ಸಂಘದವರು ಮಾಡ್ತಾ ಇದ್ದಾರೆ. ಪಾರಾಯಣದ ಮೂಲಕ ಒಂದು ವಿಶೇಷವಾದ ಜಾಗರಣ ಎಲ್ಲರಲ್ಲಿ ಆಗ್ತಾ ಇದೆ. ಶ್ರೀಮದ್ ಆಚಾರ್ಯರಲ್ಲಿ, ಶ್ರೀಮನ್ ಮಧ್ವಾಚಾರ್ಯರಲ್ಲಿ ಭಕ್ತಿ, ಅವರ ಸಿದ್ಧಾಂತವನ್ನು ತಿಳಿದುಕೊಳ್ಳಬೇಕೆಂಬಂತಹ ಒಂದು ವಿಶೇಷವಾದ ಉತ್ಸಾಹ, ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಕಡೆಗೆ ಸೇರಿ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡುವಂತಹ ಒಂದು ದೊಡ್ಡ ಕಾರ್ಯವನ್ನು ಈ ಲಕ್ಷ ಹರಿವಾಯು ಸ್ತುತಿ ಪಾರಾಯಣ ಸಂಘದವರು ಮಾಡ್ತಾ ಇದ್ದಾರೆ. ಈ 25ನೆಯ ವರ್ಷದ ಚಾತುರ್ಮಾಸ್ಯದ ನಿಮಿತ್ತ ಈ ರೀತಿ ಎಲ್ಲರೂ ಸೇರಿ ಲೌಕಿಕವಾದ ಕಾರ್ಯಕ್ರಮಗಳನ್ನು ಮಾಡುವುದು ದೊಡ್ಡದಲ್ಲ. ಈ ತರಹದ ಒಂದು ಶ್ರೇಷ್ಠವಾದ ಆಧ್ಯಾತ್ಮಿಕವಾದ ಕಾರ್ಯ, ಮುಖ್ಯಪ್ರಾಣದೇವರ ಸ್ತುತಿ, ಶ್ರೀಮದ್ ಆಚಾರ್ಯರ ಸ್ತುತಿ, ಪಾರಾಯಣ ಇವುಗಳನ್ನು ಮಾಡುವ ಮೂಲಕ ಒಂದು ದೊಡ್ಡ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುವ ಒಂದು ಉತ್ತಮ ಕಾರ್ಯವನ್ನು
ಸ್ವತಃ ತಾವೇ ಸ್ವಪ್ರೇರಣೆಯಿಂದ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಬೇಕು ಅಂತ ನಾವು ಕೇಳಿಕೊಂಡದ್ದಲ್ಲ, ತಾವೇ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಮುಖ್ಯ ಪ್ರಾಣದೇವರಲ್ಲಿ ಪರಮಾತ್ಮನಲ್ಲಿರುವಂತಹ ಒಂದು ಭಕ್ತಿ ಶ್ರದ್ಧೆಗಳಿಂದ ಈ ಕಾರ್ಯವನ್ನು ಈ ಎಲ್ಲ ಭಗವದ್ಭಕ್ತರು ಸೇರಿ ಮಾಡ್ತಾ ಇದ್ದದ್ದು ನಮಗೆ ಬಹಳ ಬಹಳ ಸಂತೋಷವಾಗಿದೆ. ವಿಶೇಷವಾಗಿ ಇದೊಂದು ಹರಿವಾಯು ಗುರುಗಳ ಅನುಗ್ರಹದಿಂದಲೇ ಈ ಕಾರ್ಯ ನಡೆದಿದೆ ಅಂತ ನಾವು ಭಾವಿಸ್ತೇವೆ. ಸುಮಧ್ವ ವಿಷಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತಿಳಿಸುವಂತೆ ಮಹಾನಂದ ತೀರ್ಥಸ್ಯ ಯೇ ಭಾಷ್ಯಭಾವಂ ಮನೋವಾಗ್ಭಿ ಆವರ್ತಯಂತೆ ಸ್ವಶಕ್ತ್ಯ ಸ್ವರಾಜ್ಯಾಃ ನರಾಂತಾಃ ಮುಕುಂದ ಪ್ರಸಾದಾದಿಮಂ ಮೋಕ್ಷಮೇತೇ ಭಜಂತೆ ಸದೇತಿ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಈ ಶ್ರೇಷ್ಠವಾದ ಸರ್ವಮೂಲ ಗ್ರಂಥಗಳು ಬ್ರಹ್ಮಸೂತ್ರ ಭಾಷ್ಯಾದಿ ಗ್ರಂಥಗಳು, ಆ ಗ್ರಂಥಗಳ ಭಾವವನ್ನು ಚೆನ್ನಾಗಿ ತಿಳಿದುಕೊಂಡು ಅದರ ಆವರ್ತನೆ ಮಾಡಿದರೆ ಉತ್ತಮವಾದಂತಹ ಮೋಕ್ಷ ಸಿಗುವುದರಲ್ಲಿ ಯಾವ ಸಂಶಯವಿಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯರು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಶಾಸ್ತ್ರದ ಶ್ರವಣ, ಅಲ್ಲಿ ಹೇಳಿದಂತಹ ಯುಕ್ತಿಗಳ ಮನನ, ಭಗವತ್ ಸ್ವರೂಪದ ಚಿಂತನವನ್ನ ಧ್ಯಾನವನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನು ಪಡೆದರೆ ಮೋಕ್ಷ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಷಯದಲ್ಲಿ ಆದೇಶವನ್ನು ನೀಡಿದ್ದಾರೆ. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸ್ತಾರೆ, ಬಿಟ್ಟವರ ಭವಪಾಶದಿಂದಲಿ ಕಟ್ಟುವನು ಬಹು ಕಠಿಣ ನಿವ ಶಿಷ್ಟೆಷ್ಟನೆಂದರಿದ ನವರಥ ಸದ್ಭಕ್ತಿ ಪಾಶದಲ್ಲಿ ಕಟ್ಟುವವರ ಭವ ಕಟ್ಟು ಬಿಡಿಸುವ ಸಿಟ್ಟಿನವನಿವ ನಲ್ಲ ಕಾಮದ ಕೊಟ್ಟು ಕಾವನು ಸಕಲ ಸೌಖ್ಯವ ನಿಹಪರಂಗಳಲಿ. ಯಾರು ಭಗವಂತನನ್ನ ಸ್ಮರಣೆ ಮಾಡದೆ ಧ್ಯಾನ ಮಾಡದೆ ಉದಾಸೀನ ಮಾಡುತ್ತಾರೆ ಅಂಥವರನ್ನು ಸಂಸಾರದಲ್ಲಿ ಕಟ್ಟಿ ಹಾಕ್ತಾನೆ. ಯಾರು ಪರಮಾತ್ಮನನ್ನ ಭಕ್ತಿ ಪಾಶದಿಂದ ಕಟ್ಟಿ ಹಾಕ್ತಾರೆ ಅವರನ್ನ ಬಿಟ್ಟು ಬಿಡ್ತಾನೆ. ಎಷ್ಟು ವಿಚಿತ್ರ ನೋಡಿ, ದೇವರನ್ನ ನಾವು ಬಿಟ್ಟರೆ ಅವನು ನಮ್ಮನ್ನ ಕಟ್ತಾನೆ, ನಾವು ಅವನನ್ನ ಕಟ್ಟಿದರೆ ಅವನು ನಮ್ಮನ್ನ ಬಿಚ್ಚಿ ಬಿಡ್ತಾನೆ. ನಮ್ಮ ಭಕ್ತಿ ಪಾಶದಿಂದ ಅವನನ್ನು ಕಟ್ಟದಂತೆ ಅವನನ್ನು ಹಾಗೆ ಬಿಟ್ಟರೆ ಅವನು ನಮ್ಮನ್ನು ಸಂಸಾರದ ಪಾಶದಿಂದ ಕಟ್ಟಿ ಹಾಕ್ತಾನೆ. ನಾವು ಅವನನ್ನ ಭಕ್ತಿ ಪಾಶದಿಂದ ಕಟ್ಟಿ ಹಾಕಿದರೆ ನಮ್ಮ ಸಂಸಾರದ ಪಾಶವನ್ನೇ ಬಿಚ್ಚಿ ಹಾಕಿ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಉದ್ಧಾರ ಮಾಡುತ್ತಾನೆ ಭಗವಂತ ಸ್ವಾಮಿ ಎಂಬುದಾಗಿ ದಾಸರು ಬಹಳ ಸುಂದರವಾಗಿ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಅಂತಹ ಆ ಪರಮಾತ್ಮನನ್ನು ಭಕ್ತಿ ಪಾಶದಿಂದ ಕಟ್ಟಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾವುದೋ ಅಂಗಡಿಯಲ್ಲಿ ಸಿಗುವ ಪಾಶ ಅಲ್ಲ ಅದು, ಅದನ್ನು ತೆಗೆದುಕೊಂಡು ಬಂದು ನಾವು ದೇವರನ್ನ ಕಟ್ಟಿಬಿಡೋಣ ಅಂತ ಅಷ್ಟು ಸುಲಭವಾಗಿ ಆಲೋಚನೆ ಮಾಡುವಂತಿಲ್ಲ. ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡಿದಂತೆ, ಮಾತರ್ಮೇ ಮಾತರಿಶ್ವನ್ ಪಿತರ ತುಲ ಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರ ಇತರ್ ಜನ್ಮ ಮೃತ್ಯಾಮಯಾಣಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಪ್ರಹತೀಂ ಶಾಶ್ವತೀಂ ಆಶುದೇವ. ಆ ತರಹದ ಭಕ್ತಿಯನ್ನು ದಯಪಾಲಿಸುವುದಕ್ಕೆ ವಾಯುದೇವರಿಗೆ ನಾವು ಶರಣ ಹೋಗಬೇಕು. ಭಕ್ತಿಯ ಪಾಶದಿಂದ ದೇವರನ್ನು ಕಟ್ಟಿದರೆ ನಮ್ಮನ್ನು ಪರಮಾತ್ಮ ಈ ಸಂಸಾರದ ಪಾಶದಿಂದ ಬಿಚ್ಚಿ ಉದ್ಧಾರ ಮಾಡ್ತಾನಲ್ಲ, ಅಂತಹ ಭಕ್ತಿಯ ಪಾಶವನ್ನು ನಮಗೆ ಕೊಡುವವರು ವಾಯುದೇವರು. ಹೇಗೆ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಕಲಿಸುವವರು ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಪರಮಾತ್ಮನಲ್ಲಿ ಅಪಾರವಾದ ಮಹಿಮೆ ಇದೆ, ಅನಂತ ಗುಣಗಳಿವೆ, ನಮಗೆ ಅನಂತ ಉಪಕಾರ ಮಾಡಿದವನು ದೇವರು ಅಂತ ನಾವು ತಿಳಿದರೆ ಅಂತಹ ಪರಮಾತ್ಮನಲ್ಲಿ ನಾವು ಭಕ್ತಿ ಮಾಡುವುದಕ್ಕೆ ಸಾಧ್ಯ. ದೇವರಲ್ಲಿ ಅನಂತ ಗುಣಗಳಿವೆ, ಇಡೀ ಜಗತ್ತಿಗೆ ಕರ್ತೃವಾದವನು ಸ್ವಾಮಿ ಭಗವಂತ ಶ್ರೀಮನ್ನಾರಾಯಣ. ಕ್ಷಣ ಬಿಡದೆ ನಮಗೆ ದೇಹದೊಳಗೆ ಹೊರಗೆ ಎಲ್ಲ ಕಡೆ ಇದ್ದು ಅನಂತ ಉಪಕಾರಗಳನ್ನು ಮಾಡುತ್ತಾನೆ ಅಂತ ತಮ್ಮ ಸರ್ವ ಮೂಲ ಗ್ರಂಥಗಳಿಂದ ತಿಳಿಸಿಕೊಟ್ಟ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹೀಗಾಗಿ ಆ ದೇವರ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತ.
ದೇವರ ಮಹಾತ್ಮ್ಯ ಜ್ಞಾನವನ್ನು ತಿಳಿಸಿ, ಅವನು ಮಾಡುವ ಉಪಕಾರಗಳನ್ನು ತಿಳಿಸಿ, ಅವನಲ್ಲಿ ಸ್ನೇಹಾತಿಶಯ ಬರುವಂತೆ ಮಾಡಿದ ಮಹಾನುಭಾವರು ಶ್ರೀಮದ್ ಆಚಾರ್ಯರು. ಅವರೇ ನಮಗೆ ದೇವರಲ್ಲಿ ಭಕ್ತಿಯನ್ನು ಕೊಡಬೇಕು, ನಿಷ್ಕಾಮ ಭಕ್ತಿಯನ್ನು ಕೊಡಬೇಕು. ಅಂತಹ ಭಕ್ತಿಯಿಂದ ನಾವು ಪರಮಾತ್ಮನ ಪಾದಗಳನ್ನು ಕಟ್ಟಿ, ಅರ್ಥಾತ್ ಆ ಭಗವಂತನ ಪರಮಾನುಗ್ರಹವನ್ನು ಪ್ರಾರ್ಥಿಸಿ ಅವನ ಅನುಗ್ರಹದಿಂದ ನಮ್ಮ ಸಂಸಾರವನ್ನು ಕಳೆದುಕೊಳ್ಳಬಹುದು. ಅಂತಹ ಶ್ರೇಷ್ಠವಾದ ಆ ಭಗವಂತನ ಪ್ರೀತಿಗೆ ಪಾತ್ರರಾದ ಮುಖ್ಯ ಪ್ರಾಣದೇವರು. ಶ್ರೀಪಾದರಾಜರು ತಿಳಿಸುವಂತೆ, ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಾಧ್ವನಾಮ ಅಂತ. ಅಖಿಲ ಗುಣ ಅಂದ್ರೆ ಅನಂತ ಗುಣ ಪರಿಪೂರ್ಣನಾದ ಪರಮಾತ್ಮ. ಅಖಿಲ ಗುಣ ಸದ್ಧಾಮ, ಅಂತಹ ಪರಮಾತ್ಮನಿಗೆ ಮುಖ್ಯ ಆಶ್ರಯರು, ಅಧಿಷ್ಠಾನರು, ಪರಮಾತ್ಮನ ಪೂಜೆಗೆ ಆಶ್ರಯರು ಅಂದ್ರೆ ಪರಮಾತ್ಮನಿಗೆ ಆಧಾರರು ಅಂತ ಅರ್ಥದಲ್ಲಿ ಅಲ್ಲ. ಆದರೆ ಆ ಭಗವಂತನ ಪೂಜೆಯನ್ನು ಮಾಡುವುದಕ್ಕೆ ಮುಖ್ಯ ಪ್ರತಿಮೆ ಮುಖ್ಯ ಪ್ರಾಣದೇವರು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತಾರೆ. ವಾಯುದೇವರು ಪರಮಾತ್ಮನ ಪೂಜೆಗೆ ಮುಖ್ಯ ಅಧಿಷ್ಠಾನರು. ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಎಲ್ಲ ಅಸುರರನ್ನು ಗೆಲ್ಲುವುದಕ್ಕೆ ದೇವತೆಗಳಿಗೆ ಸಾಧ್ಯವಾಯಿತು ಅಂತ ಉಪನಿಷತ್ತು ಹೇಳುತ್ತದೆ. ಇವತ್ತು ಅಸುರಿ ಶಕ್ತಿಗಳಿಂದ ನಾವೆಲ್ಲ ಸಂಸಾರದಲ್ಲಿ ಸೋತು ಹೋಗಿದ್ದೇವಲ್ಲ. ನಮ್ಮಂತಹ ಎಲ್ಲ ಸಂಸಾರದಲ್ಲಿದ್ದ ಸಜ್ಜನರಿಗೆ ಆ ಆಸುರಿ ಶಕ್ತಿಗಳನ್ನ ಸೋಲಿಸಿ ಸಂಸಾರವನ್ನ ಗೆದ್ದು ಮೋಕ್ಷವನ್ನ ಪಡೆಯುವುದಕ್ಕೆ ಮುಖ್ಯ ಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆ ಇದು ಅತ್ಯಂತ ಅಗತ್ಯವಾದದ್ದು. ಯಾಕೆಂದ್ರೆ ಅಖಿಲ ಗುಣ ಸದ್ಧಾಮ, ಆ ಪರಮಾತ್ಮನಿಗೆ ಮುಖ್ಯ ಅಧಿಷ್ಠಾನರು, ಶ್ರೇಷ್ಠ ಪ್ರತಿಮೆಯಂತೆ ಇದ್ದವರು ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರ ಒಂದು ಉಪಾಸನೆಯನ್ನು ನಾವು ನಿರಂತರವಾಗಿ ಮಾಡಲೇಬೇಕು. ವಾಯುಸ್ತುತಿಯ ಮೂಲಕ, ಮಧ್ವನಾಮದ ಮೂಲಕ ನೀವೆಲ್ಲ ಆ ವಾಯುದೇವರ ಉಪಾಸನೆಯನ್ನು ಮಾಡ್ತಾ ಇದ್ದೀರಿ. ನಮ್ಮ ಮಾತಿನಲ್ಲಿ ನಾವು ವಾಯುದೇವರನ್ನು ಬೇಡುವುದಕ್ಕಿಂತಲೂ ದೊಡ್ಡವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ಶ್ರೀಪಾದರಾಜರು. ಇಂತಹ ಜ್ಞಾನಿಗಳ ಮಾತಿನಿಂದ ಸ್ತುತಿ ಮಾಡಿದರೆ ಇನ್ನೂ ಬೇಗ ಮುಖ್ಯ ಪ್ರಾಣದೇವರು ಒಲಿಯುತ್ತಾರೆ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಅಂತ, ಅಂತಹ ಒಂದು ಸ್ತುತಿಯನ್ನು ನೀವೆಲ್ಲ ನಿರಂತರ ಪಾರಾಯಣ ಮಾಡ್ತಾ ಇರುವುದು ಇದು ಅತ್ಯಂತ ಶ್ರೇಷ್ಠವಾದ ಕಾರ್ಯ. ನಮ್ಮ ಮಾಧ್ವ ಸಮಾಜದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇದ್ದಂತೆ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರವಾಗುವುದಕ್ಕೆ ಒಂದು ದೊಡ್ಡ ಉಪಾಯ ಈ ಒಂದು ಪಾರಾಯಣ, ದೇವತಾ ಪ್ರಾರ್ಥನೆ, ಅದು ನಿಮ್ಮಿಂದ ನಡೀತಾ ಇದೆ. ಹೀಗಾಗಿ ನಿಮಗೆ ಮಾತ್ರ ಅಲ್ಲ, ನಿಮ್ಮ ವಂಶ ಪರಂಪರೆಯಲ್ಲಿ ಬರುವವರಿಗೂ ಧರ್ಮದಲ್ಲಿ ಶ್ರದ್ಧೆ, ಶ್ರೀಮದ್ ಮಧ್ವಾಚಾರ್ಯರಲ್ಲಿ ಪರಮಾತ್ಮನಲ್ಲಿ ಭಕ್ತಿ, ಶ್ರದ್ಧೆ, ಸತ್ಯಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯ, ಇವುಗಳೆಲ್ಲ ಲಭಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಂತಹ ಒಂದು ಕಾರ್ಯವನ್ನ ಮಾಡಿದ್ದೀರಿ. ಈ ಒಂದು 25ನೆಯ ಚಾತುರ್ಮಾಸ್ಯದ ನಿಮಿತ್ತ ಅಂತ ಇಟ್ಟುಕೊಂಡು ನೀವು ಮಾಡಿದ್ದು ಅತ್ಯಂತ ಅಭಿಮಾನದಿಂದ ಮಾಡಿದ್ದೀರಿ. ನಿಮಗೆಲ್ಲ ಪರಮಾತ್ಮ 25 ಅಂದ್ರೆ ಪರಮಾತ್ಮ 24 ತತ್ವಗಳು, ಪ್ರಕೃತಿ ಮೊದಲಾದ 24 ತತ್ವಗಳು ಜಗತ್ತಿನಲ್ಲಿವೆ. ಆ 24 ತತ್ವಗಳಿಂದ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಜಗತ್ತಿನ ಸ್ಥಿತಿ ನಿಯಮನ ಎಲ್ಲವನ್ನೂ ಮಾಡುವಂತಹ ನಿಯಾಮಕನಾದ ಸ್ವಾಮಿ ಒಡೆಯ ಒಬ್ಬನೇ ಒಬ್ಬ ಪರಮಾತ್ಮ ಸರ್ವೋತ್ತಮ. 24 ತತ್ವಗಳು, ನಿಯಾಮಕನಾದ ದೇವರೊಬ್ಬ, ಅವನು 25ನೆಯದವ. ಆ 25ನೆಯ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ, ನಿಮ್ಮ ಮೇಲೆ, ಎಲ್ಲರ ಮೇಲೆ ಆಗಲಿ ಅಂತ ನಾವು ದೇವರಲ್ಲಿ ಬೇಡುತ್ತೇವೆ. ಆ ದೇವರು ನಮಗೆ 25ನ್ನ ಕೊಡಲಿ ಅಂತ ಬೇಡೋಣ. 25 ಅಂದ್ರೆ 20 ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ ಅಸಕ್ತಿ ಅನಭಿಷ್ಭಂಗ ಪುತ್ರದಾನ ಗ್ರಹಾದಿಷು ನಿತ್ಯಂಚ ಸಮಚಿತ್ತತ್ವಮಿಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಏತದ್ ಜ್ಞಾನಮಿತಿ ಪ್ರೋಕ್ತಂ ಅಂತ ಪರಮಾತ್ಮನ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ 20 ಗುಣಗಳನ್ನು ಭಗವಂತ ಲಿಸ್ಟ್ ಮಾಡಿದ್ದಾನೆ ಅರ್ಜುನನಿಗೆ ಉಪದೇಶ ಮಾಡುವಾಗ. ಅಹಂಕಾರ ಇರಬಾರದು,
ದೊಡ್ಡವರ ಸೇವೆಯನ್ನು ಮಾಡಬೇಕು, ವೈರಾಗ್ಯದಿಂದ ಇರಬೇಕು, ಪರೋಪಕಾರ ಮಾಡಬೇಕು, ನಿರಂತರವಾಗಿ ಪರಮಾತ್ಮನನ್ನೇ ಸರ್ವೋತ್ತಮ ಅಂತ ತಿಳಿದು ಭಜಿಸಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಹೀಗೆಲ್ಲ 20 ಗುಣಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪರಮಾತ್ಮ ಆದೇಶ ಮಾಡಿದ್ದಾನೆ. ಆ 20 ಗುಣಗಳನ್ನು ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ದೇವರು ನಮಗೆ ದಯಪಾಲಿಸಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಈ 20 ಗುಣಗಳ ಸಂಕ್ಷೇಪವನ್ನೇ ಗೀತಾ ತಾತ್ಪರ್ಯದಲ್ಲಿ ಸತ್ತತ್ವ ಎಂಬ ಗ್ರಂಥವನ್ನು ಉದಾಹರಣೆ ಮಾಡಿ ಶ್ರೀಮದಾಚಾರ್ಯರು ಹೇಳುತ್ತಾರೆ. ಭಕ್ತ್ಯ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾತ್ ನಿತ್ಯಂ ಹರಿಸ್ಮೃತೇ ಅರಾಗಾತ್ ವಿಹಿತಾತ್ಯಾಗಾದಿತ್ಯೇತೈರೇವ ಸಂಯುತೈಹಿ ಅಪರೋಕ್ಷ ದರ್ಶನಂ ವಿಷ್ಣೋ ಜಾಯತೇನ್ ಅನ್ಯಥಾ ಕ್ವಚಿತ ಅಂತ ಇಲ್ಲಿ ಹೇಳುವಾಗ ಆರು ಹೇಳಿದ್ದಾರೆ ನಿಜವಾಗಿ. ಭಕ್ತಿ, ಜ್ಞಾನ, ವೈರಾಗ್ಯ, ನಿಷಿದ್ಧ ಕರ್ಮಗಳ ತ್ಯಾಗ, ವಿಹಿತ ಕರ್ಮಗಳ ಅನುಷ್ಠಾನ, ನಿರಂತರ ಹರಿಸ್ಮರಣ ಅಂತ. ಅದರಲ್ಲಿ ಜ್ಞಾನಸ್ಯ ಭಕ್ತಿ ಭಾಗತ್ವಾದಂತ ಅನುವ್ಯಾಖ್ಯಾನದಲ್ಲಿ ಭಕ್ತಿಯೊಳಗೆ ಜ್ಞಾನ ಸೇರುತ್ತದೆ ಅಂತ ಹೇಳಿದ್ದರಿಂದ ಆರು ಹೇಳಿದ್ರು ಐದು ಹೇಳಿದ ಹಾಗಾಯಿತು. ಗೀತೆಯಲ್ಲಿ ಹೇಳಿದ 20 ಗುಣಗಳು ಸಂಕ್ಷೇಪವಾಗಿ ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಈ 5 ಗುಣಗಳು, ಈ 25 ಭಗವಂತ ವಾಯುದೇವರು ನಮಗೆಲ್ಲ ಕರುಣಿಸಿ ಅಪರೋಕ್ಷ ಜ್ಞಾನದ ಮಾರ್ಗದಲ್ಲಿ ನಾವು ಸಾಗೋಣ. ಕೇವಲ ಈ ಸಂಸಾರಿಕ ಭೋಗಗಳಲ್ಲಿ ಆಸಕ್ತರಾಗಿ ಸಂಸಾರದಲ್ಲಿಯೇ ಉಳಿಯುವುದು ಬೇಡ. ಈ ಸಂಸಾರದಲ್ಲಿರುವಂತಹ ಭೋಗಗಳನ್ನೆಲ್ಲ ವೈರಾಗ್ಯದಿಂದ ತೊರೆದು ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಈ 25 ಅಪರೋಕ್ಷ ಜ್ಞಾನ ಸಾಧನಗಳನ್ನು, ಸಂಕ್ಷೇಪ ವಿಸ್ತಾರಗಳಿಂದ ಹೇಳಿದ ಸಾಧನಗಳನ್ನು ಅನುಷ್ಠಾನದಲ್ಲಿ ತಂದು ಆ ಪರಮಾತ್ಮನ ಜ್ಞಾನವನ್ನು ಪಡೆಯೋಣ ಎಂಬುದಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. 2, 5 ಸೇರಿದರೆ 7. 7 ಗ್ರಂಥಗಳನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ. ಉಪನಿಷತ್ ಭಾಷ್ಯದ ಕೊನೆಗೆ ಸಪ್ತ ಶಿವಾಸು ಮಾತೃಶು ಅಂತ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಮಹಾಭಾರತ, ಪಂಚರಾತ್ರ ಹಾಗೂ ಪುರಾಣಗಳು, ಈ ರೀತಿ 7 ತರಹದ ಆ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಗ್ರಂಥಗಳು, ಅವುಗಳ ಜ್ಞಾನ ನಮಗಾಗಲಿ ಅಂತ ನಾವು ವಿಶೇಷವಾಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. 2, 5, 10 ಅಂತ ಇಟ್ಟುಕೊಂಡ್ರೆ ದಶಪ್ರಮತಿಗಳು ಶ್ರೀಮದ್ ಆಚಾರ್ಯರು, ದಶೇತಿ ಪೂರ್ಣ ಉದ್ದಿಷ್ಟಂ, 10 ಇದು ಪೂರ್ಣತೆಯ ಸಂಕೇತ. ಪರಿಪೂರ್ಣವಾದ ಜ್ಞಾನ ಇರುವಂತಹ ದಶಪ್ರಮತಿಗಳಾದ ಶ್ರೀಮದ್ ಆಚಾರ್ಯರ ಸರ್ವ ಮೂಲ ಗ್ರಂಥಗಳ ಜ್ಞಾನವನ್ನು ದೇವರು ನಮಗೆ ಕರುಣಿಸಲಿ ಅಂತ ಈ 25 ಸಂಖ್ಯೆಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. 5 ಮೈನಸ್ ಮಾಡಿದರೆ 3, ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ದೇವರು ಕರುಣಿಸಿ ಶ್ವೇತದ್ವೀಪ ವೈಕುಂಠ ಅನಂತಾಸನಗಳಲ್ಲಿರುವಂತಹ ತನ್ನ ತಿಳುವಳಿಕೆಯನ್ನ ನಮಗೆ ಕರುಣಿಸಲಿ ಅಂತ ಆ ಪರಮಾತ್ಮನಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಭಾಗವಹಿಸಿದ ಎಲ್ಲ ಪುರುಷರು ಹಾಗೂ ಸ್ತ್ರೀಯರು, ಪಾರಾಯಣವನ್ನು ಮಾಡುವುದಕ್ಕೆ ಬಂದಂತಹ ಭಗವದ್ಭಕ್ತರಿಗೆ ಜ್ಞಾನಭಕ್ತಿ ವೈರಾಗ್ಯಗಳು, ವಿಶೇಷವಾಗಿ ಸಾಧನೆ ಮಾರ್ಗಕ್ಕೆ ಅಡ್ಡಿಯಾಗುವ ಎಲ್ಲ ಲೌಕಿಕ ಬಾಧೆಗಳನ್ನೂ ದೂರ ಮಾಡಿ ಆಯುರಾರೋಗ್ಯಾದಿಗಳನ್ನೂ ಕರುಣಿಸಿ ಎಲ್ಲರಿಗೂ ಪರಮಾತ್ಮ ಸಾಧನೆಯನ್ನು ಮಾಡಿಸಲಿ. ಅವರ ಮಕ್ಕಳು, ಮೊಮ್ಮಕ್ಕಳು, ವಂಶ ಪರಂಪರೆ ಎಲ್ಲ ಧರ್ಮಮಯವಾಗುವಂತೆ ದೇವರು ಅನುಗ್ರಹ ಮಾಡಲಿ ಅಂತ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತೇವೆ. ನಮ್ಮ ರಘುತ್ತಮಾಚಾರ್ಯರು ಇದರ ಯೋಜನೆಯನ್ನು ಮಾಡಿ ಬಹಳ ವಿಶೇಷವಾಗಿ ಹರಿವಾಯುಗುರುಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಹಳ ಉತ್ಸಾಹದಿಂದ, ಶ್ರದ್ಧೆಯಿಂದ. ಅವರ ಜೊತೆಗೆ ಇನ್ನೂ ಅನೇಕ ಜನ ಸಂಗಡಿಗರಿದ್ದಾರೆ, ಎಲ್ಲರ ಹೆಸರುಗಳು ನಮಗೆ ಗೊತ್ತಿಲ್ಲ, ಆದರೆ ಬಹಳ ಶ್ರದ್ಧೆಯಿಂದ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ ಅಂತ ಗೊತ್ತು. ಸಂಘದ ಎಲ್ಲ ಸದಸ್ಯರಿಗೂ ಕೂಡ ದೇವರು ವಿಶೇಷ ಅನುಗ್ರಹ ಮಾಡಲಿ. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನದಿಂದ ಭಾಗವಹಿಸಿ ನಮಗೆ ಸಂತೋಷಪಡಿಸಿದ ವಿದ್ಯಾಶ್ರೀಷ ತೀರ್ಥರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣ. ಶ್ರೀ ಗುರುಭ್ಯೋ ನಮಃ. ಗುರುಗಳಿಗೆ ನಾವು ಪಾರಾಯಣ ಮಾಡಿದ ಫಲ ನಮಗೆ ಎಲ್ಲರಿಗೂ ಸಿಕ್ಕಿತು. ನಮಗೆ ದುಡ್ಡು, ಕಾಸು, ಮನೆ, ಬ್ಯಾಗಳೆಲ್ಲ ಏನು ಬೇಡ. ಮೂಲ ದೇವರ ಅನುಗ್ರಹ, ಮೂಲ ರಾಮದೇವರ ಅನುಗ್ರಹ, ಗೋಪಾಲಕೃಷ್ಣ ದೇವರ ಅನುಗ್ರಹ ಮತ್ತು 2 ಗುರುಗಳ ಅನುಗ್ರಹ ಸಿಕ್ಕಿದ್ದೇ ನಾವು ಪಾರಾಯಣ ಮಾಡಿದ ಈ ಫಲ ಅಂತ ಹೇಳಿ ನಾವು ತಗೊಂಡು ನಿಮಗೆ ನಮ್ಮ ಸಾಷ್ಟಾಂಗ ನಮಸ್ಕಾರವನ್ನ ನಾವು ಮಾಡ್ಕೊಳ್ತೀವಿ. ಗುರುಗಳಲ್ಲಿದ್ದ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು
ಬಹಳ 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 ಧನ್ಯವಾದಗಳು ಹೇಳಿ ನಮಸ್ಕಾರವನ್ನು ಸಾಷ್ಟಾಂಗ ನಮಸ್ಕಾರವನ್ನು ನಾವು ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ಕೊಳ್ತೀವಿ. ಸಂತೋಷ ಶ್ರೀ 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 ವಿದ್ಯಾಶೀರ್ಷ ತೀರ್ಥ ಮಹಾರಾಜ್ ಕೀ ಸತ್ಯಾತ್ಮ ತೀರ್ಥ ಮಹಾರಾಜ್ ಕೀ ಜೈ.